ದೋಸ್ತಿ ಸರ್ಕಾರ ಬೀಳೋದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅಂತ ಮಾಜಿ ಶಿಷ್ಯ ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡ ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬಹಿರಂಗವಾಗಿ ಬಾಯ್ತಾ ಇದ್ದಾರೆ. ದೋಸ್ತಿ ಸರ್ಕಾರ ಬೀಳೋದಕ್ಕೆ ಸಿದ್ದರಾಮಯ್ಯರೇ ಕಾರಣ ಅಂತ ಮಾಜಿ ಪ್ರಧಾನಿ ಸಿದ್ದರಾಮಯ್ಯ ವಿರುದ್ಧ ಹೇಳಿದ್ದಾರೆ. ತಮ್ಮ ಮಗ ಕುಮಾರಸ್ವಾಮಿ ಮತ್ತು ತಮ್ಮ ಶಿಷ್ಯ ಸಿದ್ದರಾಮಯ್ಯ ನಡುವೆ ತಿಕ್ಕಾಟ ಇತ್ತು, ಸರ್ಕಾರ ಬಿದ್ದಿದ್ದೆ ಸಿದ್ದರಾಮಯ್ಯ ಅವರಿಂದಾಗಿ ಅನ್ನೋಂಥ ಮಾತನ್ನ ದೇವೇಗೌಡರು ಹೇಳಿದ್ದಾರೆ. ಸೊ ಸೋನಿಯಾ ರಾಹುಲ್ ಗಾಂಧಿ ಹೇಳಿದ ಮೇಲೆ ನಾವು ಒಪ್ಪಿದ್ದು ಅನ್ನೋಂಥದ್ದನ್ನ ನೆನ್ಪು ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಮನಸ್ಸು ಇರಲಿಲ್ಲ ಅಂತ ಅವರ ಆಪ್ತರ ಹೇಳಿದ್ದು ಈಗ ಎಚ್ ಡಿ ದೇವೇಗೌಡರು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಪ್ರತಿ ದಿನ ಕೂಡ ಸರ್ಕಾರದಲ್ಲಿ ಕಿರುಕುಳ ಇತ್ತು, ಈಗ ಎಲ್ಲಾ ಕಿರುಕುಳದಿಂದಲೂ ಕುಮಾರಸ್ವಾಮಿ ಮುಕ್ತರಾಗಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ವರಿಷ್ಠ ದೇವೇಗೌಡರು ಗುಡುಗಿದ್ದಾರೆ. ಮೊದಲು ವಿಚಾರ ಮಾಡಿ ಮಾಡಬೇಕಾಗಿತ್ತು ಅನ್ನಿಸ್ತದೆ. ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ನಂಬಿಕೆ ಇಟ್ಕೊಂಡು ಸಿದ್ದರಾಮಯ್ಯವರಿಗೂ ಕುಮಾರಸ್ವಾಮಿಗೂ ಮೊದಲಿಂದಲೂ ತಿಕ್ಕಾಟ್ಕೊಳ್ಳಿತ್ತು. ಈಗ ಅವರೇ ಹೇಳ್ಕೊತಾರೆ ನೀವೇ ತೆಗಿಬೇಕು ಅಂತ ಕಳಿಸಿದ್ರಿ ಅಂತ. ನಾನೇನು ಹೇಳಕ್ಕೆ ಹೋಗಲ್ಲ, ಅವರ ಆತ್ಮೀಯರಾದ ಸ್ನೇಹಿತರುಗಳೇ ಹೇಳಿದ್ದಾರೆ. ಸಿದ್ದರಾಮಯ್ಯ ಆತ್ಮೀಯ ಸ್ನೇಹಿತರೆ ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾರ್, ಏನು ಹೇಳಿದ್ರು ದೇವೇಗೌಡರು, ನೀವು ಅವ್ರನ್ನ ಮಾತನಾಡಿಸಿದಾಗ ಇನ್ನು ಯಾವೆಲ್ಲ ವಿಚಾರ ಹೇಳಿದ್ರು, ಈಗೆಲ್ಲ ಖುಲ್ಲಂ ಖುಲ್ಲ ಬಾಯ್ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರಿಂದ ಸರ್ಕಾರ ಬಿತ್ತು ಅನ್ನೋಂತ ಮಾತು ಹೇಳಿದ್ದಾರೆ, ಮತ್ತೆ ಯಾವೆಲ್ಲ ವಿಚಾರ ಹೇಳಿದ್ರು? ಶ್ರೀಲಕ್ಷ್ಮಿ, ಇಷ್ಟು ದಿನಗಳ ಕಾಲ ಅವರು ಪರೋಕ್ಷವಾಗಿ ಮಾತನಾಡ್ತಾ ಇದ್ರು, ಸರ್ಕಾರ ದೋಸ್ತಿ ಸರ್ಕಾರ ಬೀಳೋದಕ್ಕೆ ಕಾರಣ ಕೆಲ ಕಾಂಗ್ರೆಸ್ ಮುಖಂಡರು ಅನ್ನೋಂತ ಮಾತನ್ನ ಹೇಳ್ತಾ ಇದ್ರು. ಇವತ್ತು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ಕಾರಣ. ಅವತ್ತಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಕುಮಾರಸ್ವಾಮಿ ಅವ್ರನ್ನ ಮುಂದುವಾಡಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ನವರು ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಬೇಕಾಗಿತ್ತು, ಆದ್ರೆ ಅದು ಮಾಡಿರ್ಲಿಲ್ಲ ಅನ್ಸತ್ತೆ. ಆದ್ರೆ ಸಿದ್ದರಾಮಯ್ಯನವರು ಅವರಿಗೆ ಮೊದಲಿಂದ್ರೂ ಕೂಡ ಇಷ್ಟ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯನ ನಡುವೆ ತಿಕ್ಕಾಟ ಇತ್ತು, ಮೊದಲಿಂದನೂ ಕೂಡ ತಿಕ್ಕಾಟ ಇತ್ತು. ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಪ್ರಾರ್ಥನೆ ಆಯ್ತು. ಅವರು ಹೇಳದಾಗೇನೆ ಜೆಡಿಎಸ್ ಪಾಲಿಗೆ ಬಂದಂತ ಒಂದು ಸಚಿವ ಸ್ಥಾನವನ್ನು ಕೂಡ ಬಿಟ್ಕೊಟ್ಟಾಯ್ತು, ಮಾಲಿನ್ಯ ನಿಯಂತ್ರಣ ಮಂಡಳಿ ಅವ್ರನ್ನ ಬೋರ್ಡ್ ಅನ್ನು ಕೂಡ ಅವರಿಗೆ ಬಿಟ್ಕೊಡ್ಲಾಯ್ತು. ಅವ್ರು ಹೇಳದಾಗೆ ಎಲ್ಲಾ ರೀತಿ ನಡ್ಕೊಂಡ್ರು ಸಹಿತ ಯಾವುದು ಕೂಡ ಸರಿ ಅಂತಕ್ಕೆ ಬಂದಿರಲಿಲ್ಲ. ಸರ್ಕಾರದಲ್ಲಿ ಒಳಗಿನಿಂದ ಒಳಗೆ ಪ್ರತಿನಿತ್ಯ ಕಿರುಕುಳ ಇತ್ತು ಕುಮಾರಸ್ವಾಮಿ ಅವರಿಗೆ. ಅದರಿಂದ ಈಗ ಸರ್ಕಾರ ಹೋದ ನಂತರದಲ್ಲಿ ಕುಮಾರಸ್ವಾಮಿಯವರಿಗೆ ಒಂದು ದೊಡ್ಡ ರಿಲೀಫ್ ಸಿಕ್ಕಿದೆ ಅಷ್ಟೇ. ಆದ್ರೆ ಪ್ರತಿನಿತ್ಯ ಒಂದು ಕಿರುಕುಳ ಇತ್ತು, ಅದರಿಂದ ಈಗ ಹೊರಗೆ ಬಂದಿದ್ದಾರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರವನ್ನ ನಡೆಸಿದ್ರು. ಸರ್ಕಾರ ಬೀಳೋದಕ್ಕೆ ಕಾರಣ ನೇರವಾಗಿ ಸಿದ್ದರಾಮಯ್ಯನವರು, ಈ ಮಾತನ್ನ ಅವರ ಆಪ್ತರೇ ಬಹಿರಂಗವಾಗಿ ಹೇಳಿದ್ದಾರೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ರು. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ನೇರವಾಗಿ ಬಂದ ಒಂದು ವಿಚಾರವನ್ನ ಕೇಳಿದಾಗ ಒಪ್ಕೊಂಡಿದ್ದೆ ನಾನು, ಆದ್ರೆ ಅವರು ಸಿದ್ದರಾಮಯ್ಯನವರಿಗೆ ಇದ್ರಲ್ಲಿ ಇಷ್ಟ ಇರಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನೀಲ್ ಶೆಟ್ಟಿನ್ ಕಣ ಜೊತೆ ಮಾತಾಡುವಂತ ವೇಳೆಯಲ್ಲಿ ಇಷ್ಟು ದಿನ ಅವರು ಹೇಳುವ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಅಂತ ಮಾತನ್ನ ಹೇಳ್ತಾ ಇದ್ರು, ಪರೋಕ್ಷವಾಗಿ ಮಾತನಾಡ್ತಾ ಇದ್ರು. ಆದ್ರೆ ಇವತ್ತು ಸಿದ್ದರಾಮಯ್ಯನ ವಿರುದ್ಧನೇ ನೇರವಾಗಿ ಮಾತನಾಡಿದ್ದಾರೆ. ಅಂದ್ರೆ ಎಲ್ಲಾ ವಿಚಾರವನ್ನು ಕೂಡ ಇಷ್ಟು ದಿನ ಅವ್ರು ಕಟ್ಟಿಟ್ಕೊಂಡಿದ್ರು, ಮಾತಾಡ್ಬಾರ್ದು ಅಂತ ಹೇಳಿ. ಆದ್ರೆ ಇವತ್ತು ಅವರು ತಡ್ಕೊಳ್ಲಿಕ್ಕೆ ಆಗದೇನೆ ಚಿದಂಬರಂ ಅವರ ವಿಚಾರವನ್ನ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯನವರಿಂದನೇ ಈ ಸರ್ಕಾರ ಹೋಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮೂಲಕವಾಗಿ ಈಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಮತ್ತಷ್ಟು ವಾಕ್ಸಮರಕ್ಕೆ ಇದು ನಾಂದಿ ಆಗುವಂತ ಲಕ್ಷಣ ಕಾಣ್ತಾ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ಡೀಟೇಲ್ಸ್ಗಾಗಿ. ಸಿದ್ದರಾಮಯ್ಯನವರಿಗೆ ಮೊದಲು ವಿಚಾರ ಮಾಡಿ ಮಾಡಬೇಕಾಗಿತ್ತು ಅನ್ನಿಸ್ತದೆ. ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ನಂಬಿಕೆ ಇಟ್ಕೊಂಡು ಸಿದ್ದರಾಮಯ್ಯನವರಿಗೂ ಕುಮಾರಸ್ವಾಮಿಗೂ ಮೊದಲಿಂದಲೂ ತಿಕ್ಕಾಟ್ಕೊಳ್ಳಿತ್ತು. ಈಗ ಅವರೇ ಹೇಳ್ಕೊತಾರೆ ನೀವೇ ತೆಗಿಬೇಕು ಅಂತ ಕಳಿಸಿದ್ರಿ ಅಂತ. ನಾನೇನು ಹೇಳಕ್ಕೆ ಹೋಗಲ್ಲ, ಅವರ ಆತ್ಮೀಯರಾದ ಸ್ನೇಹಿತರುಗಳೇ ಹೇಳಿದ್ದಾರೆ. ಅವರ ಆತ್ಮೀಯ ಸ್ನೇಹಿತರೆ ಹೇಳಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಲಗಣ್ಣಿಗೆ